ಹಾಯ್ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಸೆಕೆಂಡ್ ಪಿ ಯು ಸಿ ಮತ್ತು ಫಸ್ಟ್ ಪಿ ಯು ಸಿ ಟೆಕ್ಸ್ಟ್ ಬುಕ್ಗಳನ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೀವು ಕನ್ನಡ ಮೀಡಿಯಮ್ ಆಗಿರ್ಬೋದು ಅಥವಾ ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು ಎರಡು ಎರಡರಲ್ಲೂ ಯಾವ ರೀತಿ ಟೆಕ್ಸ್ಟ್ ಬುಕ್ಗಳನ್ನ ನೀವು ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇರುವಂಥ ಹುಡುಗರಿಗೆ ಏನಾಗುತ್ತೆ ಟೆಕ್ಸ್ಟ್ ಬುಕ್ಗಳು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಆದ್ದರಿಂದ ನೀವು ಇಲ್ಲಿ ಈಸಿಯಾಗಿ ಟೆಕ್ಸ್ಟ್ ಬುಕ್ಗಳನ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಇಂಗ್ಲೀಷ್ ಮೀಡಿಯಮ್ವರೆಗೂ ಅಷ್ಟೇ ಮೊದಲು ನೀವು ಟೆಕ್ಸ್ಟ್ ಬುಕ್ಗಳನ್ನ ಡೌನ್ಲೋಡ್ ಮಾಡಬೇಕು ಅಂದರೆ ಏನು ಮಾಡಬೇಕು ಂದ್ರೆ ಪ್ಲೇಸ್ಟೋರ್ ಗೆ ಹೋಗಿ ಎರಡು ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ ಯಾವ್ದು ಅಂತ ನೋಡ್ಕೊಳ್ಳಿ ಮೊದಲನೇದಾಗಿ ಒಪೇರ ಮಿನಿ ಅಂತ ಇರುತ್ತಲ್ಲ ಈ ಆಪ್ ಇದು ನಿಮಗೆ ಟೆಕ್ಸ್ಟ್ ಬುಕ್ ಅನ್ನು ಡೌನ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಾದ್ಮೇಲೆ ಯಾವುದಪ್ಪ ಅಂದ್ರೆ ಅಡಾಬ್ ರೀಡರ್ ಅಂತ ಇರುತ್ತಲ್ಲ ಇದು ನೀವು ಡೌನ್ಲೋಡ್ ಮಾಡಿರೋಂಥ ಟೆಸ್ಟ್ ಬುಕ್ ಏನಿದೆ ಅದು ಪಿ ಡಿ ಎಫ್ ಅಲ್ಲಿ ಇರುತ್ತೆ ಅದನ್ನ ನೀವು ಓದಬೇಕು ಅಂದ್ರೆ ನಿಮಗೆ ಅಡಾಬ್ ರೀಡರ್ ಬೇಕಾಗುತ್ತೆ ಇದು ಓದೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಇವಾಗ ನೋಡ್ಕೊಳ್ಳಿ ನಮಗೆ ಎರಡು ಆ್ಯಪ್ಗಳನ್ನ ನಾನು ಏನಿದೆ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರಬಹುದು ಒಂದೇನು ಡೌನ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಇನ್ನೊಂದು ನೀವು ಡೌನ್ಲೋಡ್ ಮಾಡಿರುವಂಥ ಟೆಕ್ಸ್ಟ್ ಬುಕ್ಕನ್ನು ಓದೋದಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಒಪ್ಪೆರೊಮಿನಿ ಆ್ಯಪ್ನ ನಾನು ಓಪನ್ ಮಾಡ್ಕೊಳ್ತೀನಿ ಇಲ್ಲಿ ಹೋಗಿ ನೀವು ಸೆಕೆಂಡ್ ಪಿ ಯು ಸಿ ನೋಡ್ಕೊಳ್ಳಿ ಇವಾಗ ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ ಪಿ ಡಿ ಎಫ್ ಅಂತ ಇಲ್ಲಿ ಬಂದಿದೆ ಅಲ್ಲ ಇದಕ್ಕೆ ಹೋಗಿ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಫಸ್ಟಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದಕ್ಕೆ ಹೋಗ್ಬೇಕು ನೀವು ಪಿ ಯು ಇ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಇರುತ್ತಲ್ಲ ಇದಕ್ಕೆ ಹೋಗಬೇಕು ನೀವು ಫಸ್ಟಲ್ಲೇ ಬರುತ್ತೆ ನಿಮಗೆ ಅದು ಇಲ್ಲಿ ನೋಡ್ಕೊಳ್ಳಿ ಫಸ್ಟಲ್ಲಿ ನಾನು ಏನು ಮಾಡ್ತೀನಿ ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ ಅಂತ ಇದೆ ಇದಕ್ಕೆ ಹೋಗಿ ನಾನು ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲೂ ಡೌನ್ಲೋಡ್ ಮಾಡ್ಬೋದು ಒಂದು ಸಲ ಪೇಜ್ನ ನೀಟಾಗಿ ನೋಡ್ಕೊಳ್ಳಿ ಇದು ಇಲ್ಲಿ ಕೆಳಗಡೆ ಇಲ್ಲಿ ಬಂದರೆ ನೀವು ಇಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ ಕನ್ನಡ ಮೀಡಿಯಂ ಅಂತ ಇದೆ ಸೆಕೆಂಡ್ ಪಿ ಯು ಟೆಕ್ಸ್ಟ್ ಬುಕ್ ಇಂಗ್ಲೀಷ್ ಮೀಡಿಯಂ ಅಂತ ಇದೆ ನೀವು ಕನ್ನಡ ಮೀಡಿಯಮಲ್ಲೂ ಡೌನ್ಲೋಡ್ ಮಾಡ್ಬೋದು ಇಂಗ್ಲೀಷ್ ಮೀಡಿಯಮಲ್ಲಿ ಬೇಕಾದ್ರೂ ಟೆಕ್ಸ್ಟ್ ಬುಕ್ ಬುಕ್ಗಳನ್ನ ಡೌನ್ಲೋಡ್ ಮಾಡಬಹುದು ನೋಡ್ಕೊಳ್ಳಿ ನಾನು ಫಸ್ಟ್ ಇವಾಗ ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ ಕನ್ನಡ ಮೀಡಿಯಮಲ್ಲಿ ಒಂದು ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ನೋಡ್ಕೊಳ್ಳಿ ಇಷ್ಟು ಟೆಕ್ಸ್ಟ್ ಬುಕ್ಗಳು ನಿಮಗೆ ಸಿಗುತ್ತೆ ನೀವು ಪಿ ಯು ಸಿನಲ್ಲಿ ನಲ್ಲಿ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ನಿಮಗೆ ಇಲ್ಲಿ ಟೆಕ್ಸ್ಟ್ ಬುಕ್ಗಳು ಸಿಗ್ತಾ ಹೋಗುತ್ತೆ ಇವಾಗ ನೋಡ್ಕೊಳ್ಳಿ ನಾನು ಫಸ್ಟ್ ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ ಕನ್ನಡ ಮೀಡಿಯಮಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋ ಮಾಡಬೇಕು ಅನ್ನೋದನ್ನ ಇವಾಗ ನೋಡ್ಕೊಳ್ಳಿ ನೀಟಾಗಿ ಇಲ್ಲಿ ಡೌನ್ಲೋಡ್ ಅಂತ ಒಂದು ಇದು ಕಾಣಿಸ್ತಿದೆ ನಿಮಗೆ ಅಲ್ಲೋಗಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ವೇಟ್ ಮಾಡಿ ಇವಾಗ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ನಮಗೆ ಇಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ಒಂದು ಆಪ್ಷನ್ ಬರುತ್ತೆ ನೋಡಿ ಡೌನ್ಲೋಡ್ ಅಂತ ಬಂದಿದೆ ಅಲ್ಲ ಡೌನ್ಲೋಡ್ ಅಂತ ಕೊಟ್ಟರೆ ನಮ್ಮ ಟೆಕ್ಸ್ಟ್ ಬುಕ್ ಏನಿದೆ ಅದು ಡೌನ್ಲೋಡ್ ಆಗುತ್ತೆ ಇವಾಗ ನಾವು ನೋಡ್ಕೊಂಡ್ರಿ ಕನ್ನಡ ಮೀಡಿಯಮಲ್ಲಿ ಯಾವ ರೀತಿ ಟೆಕ್ಸ್ಟ್ ಬುಕ್ಕನ್ನು ಡೌನ್ಲೋಡ್ ಮಾಡಬೇಕು ಅಂತ ನೋಡ್ಕೊಂಡ್ರಿ ಇವಾಗ ಇಂಗ್ಲೀಷ್ ಮೀಡಿಯಮಲ್ಲಿ ಒಂದು ಟೆಕ್ಸ್ಟ್ ಬುಕ್ಕನ್ನು ಸೆಕೆಂಡ್ ಸಿದು ಡೌನ್ಲೋಡ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಇಂಗ್ಲೀಷ್ ಮೀಡಿಯಮಲ್ಲಿ ಯಾವುದಪ್ಪ ಅಂದರೆ ಅಕೌಂಟೆನ್ಸಿ ಪಾರ್ಟ್ ಒನ್ ಅಂತ ಇದೆಲ್ಲ ಆ ಟೆಕ್ಸ್ಟ್ ಬುಕ್ಕನ್ನು ಇವಾಗ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಅಕೌಂಟೆನ್ಸಿ ಟೆಕ್ಸ್ಟ್ ಬುಕ್ ಕೂಡ ನಿಮಗೆ ಸಿಗುತ್ತೆ ನೋಡ್ಕೊಳ್ಳಿ ಇವಾಗ ಡೌನ್ಲೋಡ್ ಮಾಡ್ತಿದ್ದೀನಿ ನಾನು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಅದೇನಾಗುತ್ತೆ ಟೆಕ್ಸ್ಟ್ ಬುಕ್ ನಮ್ಮದು ಡೌನ್ಲೋಡ್ ಆಗುತ್ತೆ ನೋಡಿ ಡೌನ್ಲೋಡ್ ಅಂತ ಕೊಡ್ತೀನಿ ಇವಾಗ ನೀವು ನೀಟಾಗಿ ನೋಡ್ಕೊಳ್ಳಿ ಇಲ್ಲಿ ಡೌನ್ಲೋಡ್ ಅಂತ ಮಾರ್ಕ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಕೊಟ್ಟ ತಕ್ಷಣ ಡೌನ್ಲೋಡ್ ಆಗುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ಕು ಇವಾಗ ನೆಕ್ಸ್ಟ್ ನಾನು ಫಸ್ಟ್ ಪಿ ಯು ಸಿ ಟೆಕ್ಸ್ಟ್ ಬುಕ್ಕು ನೀವು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಹೋಮ್ ಅಂತ ಇದೆ ಅಲ್ಲ ಇಲ್ಲಿ ಹೋಮ್ಗೆ ಹೋದ ತಕ್ಷಣ ನೀವು ಇಲ್ಲಿ ನೋಡ್ಕೊಳ್ಳಿ ಸಿಲಬಸ್ ಆ್ಯಂಡ್ ಟೆಸ್ಟ್ ಬುಕ್ ಅಂತ ಇರುತ್ತೆ ಸಿಲಬಸ್ ಆ್ಯಂಡ್ ಟೆಕ್ಸ್ಟ್ ಬುಕ್ ಅಂತ ಇದೆಲ್ಲ ಇಲ್ಲಿ ಹೋಗಿ ಕ್ಲಿಕ್ ಮಾಡ್ತೀನಿ ನಾನು ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫಸ್ಟ್ ಪಿ ಯು ಸಿ ಟೆಕ್ಸ್ಟ್ ಬುಕ್ ಮತ್ತು ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ ಅಂತ ಇರುತ್ತೆ ಇಲ್ಲಿ ನೋಡಿ ಇವಾಗ ಫಸ್ಟ್ ಪಿ ಯು ಸಿ ಟೆಕ್ಸ್ಟ್ ಬುಕ್ಕನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಫಸ್ಟ್ ಪಿ ಯು ಸಿ ಟೆಕ್ಸ್ಟ್ ಬುಕ್ಸ್ ಅಂತ ಇದೆಲ್ಲ ಇಲ್ಲಿ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಇವಾಗ ಇಲ್ಲಿ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಸಿಗುತ್ತೆ ಒಂದು ಇಂಗ್ಲೀಷ್ ಮೀಡಿಯಮಲ್ಲಿ ಒಂದು ಟೆಕ್ಸ್ಟ್ ಬುಕ್ಕನ್ನು ಡೌನ್ಲೋಡ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾನು ಬಿಸ್ನೆಸ್ ಸ್ಟಡೀಸ್ ಟೆಕ್ಸ್ಟ್ ಬುಕ್ಕನ್ನು ಡೌನ್ಲೋಡ್ ಮಾಡ್ತಿದ್ದೀನಿ ನೋಡ್ಕೊಳ್ಳಿ ಇಲ್ಲಿ ಡೌನ್ಲೋಡ್ ಅಂತ ಒಂದು ಮಾರ್ಕ್ ಇದೆ ಅಲ್ಲ ಇಲ್ಲಿ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ ಅದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಡೌನ್ಲೋಡ್ ಅಂತ ಬಂದಿದೆ ಇವಾಗ ನಮ್ಮ ಟೆಕ್ಸ್ಟ್ ಬುಕ್ಗಳೇನಿದೆ ಎಲ್ಲವೂ ಕೂಡ ಡೌನ್ಲೋಡ್ ಆಗಿದೆ ಇವಾಗ ಡೌನ್ಲೋಡ್ ಆಗುವಂಥ ಟೆಕ್ಸ್ಟ್ ಬುಕ್ಗಳು ಎಲ್ಲಿರುತ್ತೆ ಅಂದರೆ ಇಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಇಲ್ಲಿ ಡೌನ್ಲೋಡ್ಸ್ ಅಂತ ಇರುತ್ತೆ ಇಲ್ಲಿ ಹೋದರೆ ನೀವು ಡೌನ್ಲೋಡ್ ಆಗಿರುವಂಥ ಎಲ್ಲ ಟೆಕ್ಸ್ಟ್ ಬುಕ್ಗಳು ಇಲ್ಲಿದೆ ನಮ್ಮದು ಇವಾಗ ಇದನ್ನು ಯಾವ ರೀತಿ ಓದಬೇಕು ಅಂತ ನೋಡ್ಕೊಳ್ಳಿ ಇಲ್ಲಿ ಹೋಗಿ ಟೆಕ್ಸ್ಟ್ ಬುಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಾವು ಒಂದು ಆ್ಯಪ್ನ ಏನು ಡೌನ್ಲೋಡ್ ಮಾಡಿದ್ವಲ್ಲ ಅಡಾಪ್ ರೀಡರ್ ಅಂತ ಆ ಆ ಆ್ಯಪ್ ಇಲ್ಲಿ ಓಪನ್ ಆಗುತ್ತೆ ಅದಕ್ಕೆ ಹೋಗಿ ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡ್ತೀನಿ ನಾನು ನೋಡಿ ನಿಮಗೆ ಟೆಕ್ಸ್ಟ್ ಬುಕ್ ಈ ರೀತಿ ಸಿಗುತ್ತೆ ಅದು ನೋಡ್ತಾ ಇರ್ಬೋದು ನೀವು ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಇದು ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕು ಕನ್ನಡ ಮೀಡಿಯಮಲ್ಲಿ ಡೌನ್ಲೋಡ್ ಮಾಡಿದ್ವಲ್ಲ ನೋಡಿ ಇಷ್ಟು ಚೆನ್ನಾಗಿರುತ್ತೆ ಟೆಕ್ಸ್ಟ್ ಬುಕ್ಕು ಇವಾಗ ನೀವು ನೋಡಿ ಇನ್ನೊಂದು ಟೆಕ್ಸ್ಟ್ ಬುಕ್ಕನ್ನು ನಿಮಗೆ ತೋರಿಸ್ತೀನಿ ನಾನು ಫಸ್ಟ್ ಪಿ ಯು ಸಿದು ಡೌನ್ಲೋಡ್ ಮಾಡಿದ್ವಲ್ಲ ಅದು ನೋಡಿ ಫಸ್ಟ್ ಪಿ ಯು ಸಿ ಟೆಕ್ಸ್ಟ್ ಬುಕ್ ಏನಿದೆ ಈ ರೀತಿ ಇದೆ ಬಿಸ್ನೆಸ್ ಸ್ಟಡಿ ಟೆಕ್ಸ್ಟ್ ಇದು ಇದೇ ರೀತಿ ತುಂಬ ವೀಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ